ನಮಸ್ಕಾರ ವೀಕ್ಷಕರೇ, ನಮ್ಮ ರಾಜ್ಯದ ನೆಕ್ಸ್ಟ್ ಸಿ ಎಂ ಯಾರು? ಕುಮಾರಸ್ವಾಮಿಯವರ, ಸಿದ್ದರಾಮಯ್ಯವರ, ಇಲ್ಲ ಬೊಮ್ಮಾಯಿಯವರ, ಇಲ್ಲ ಹೊಸದಾಗಿ ಇರಲಿ ಅಂತ ಉಪೇಂದ್ರವ್ರು ಏನಾದರೂ ಸಿ ಎಂ ಆಗ್ತಾರಾ? ಅದೊಂದು ಬಿಟ್ಟರೆ ಇನ್ನು ಬೇರೆ ಪಾರ್ಟಿ ಕೆ ಆರ್ ಎಸ್ ಆಗ್ಬೋದು, ಇಲ್ಲ ಬೇರೆ ಬೇರೆ ಪಾರ್ಟಿಯಿಂದ ಯಾರಾದರೂ ಸಿ ಎಂ ಆಗ್ತಾರಾ ಗೊತ್ತಿಲ್ಲ, ಅದಿನ್ನು ಎಲೆಕ್ಷನ್ ಆದಮೇಲೆ ಗೊತ್ತಾಗೋದು. ಇನ್ನು ಬಿ ಜೆ ಪಿನಲ್ಲಿ ಹೇಳಬೇಕಂದ್ರೆ ಕಾಂಪಿಟೇಷನ್ ಜಾಸ್ತಿನೇ ಇದೆ, ನಾನು ನೀನು ಅಂತ ಸಿ ಎಂ ಕ್ಯಾಂಡಿಡೇಟ್ಗೆ. ಅದರಲ್ಲಿ ಬೊಮ್ಮಾಯಿ ಅವರಾಗ್ಬೋದು, ಸಿ ಟಿ ರವಿ ಅವರಾಗ್ಬೋದು, ಜಗದೀಶ್ ಶೆಟ್ಟರ್ ಅವರು, ಸೋಮಣ್ಣವರು, ಇವ್ರನ್ನೆಲ್ಲ ಬಿಟ್ಟು ಬಸಣ್ಣಗೌಡ ಪಾಟೀಲ್ ಬೇರೆ ನಾನು ಸಿ ಎಂ ಆಗ್ತೀನಿ ಅಂತ ನಿಂತಿದ್ದಾರೆ. ಬಟ್ ಏನೇ ಆದರೂ ಹೈಕಮಾಂಡ್ ಮೇಲೆ ಫೈನಲ್ಲಾಗಿ ಡಿಸಿಷನ್ ಬಿಡ್ತಾರೆ. ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಜೈ ಅನ್ನೋಂಥ ಬಿ ಜೆ ಪಿ ಪಾರ್ಟಿ, ಅದರಲ್ಲಿ ಫೈನಲ್ ಡಿಸಿಷನ್ ಹೈಕಮಾಂಡ್ ಮೇಲೆ ನಿಂತಿರುತ್ತೆ. ಇನ್ನು ಕಾಂಗ್ರೆಸ್ ವಿಷಯಕ್ಕೆ ಬಂದರೆ, ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯವರು ನಾನು ಸಿ ಎಂ ಆಗ್ತೀನಿ ಅಂತಲೇ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಡಿ ಕೆ ಶಿವಕುಮಾರ್ ಅವರು ನೋಡಿ ನನಗೊಂದು ಚಾನ್ಸ್ ಕೊಡಿ ಅಂತಾರೆ. ಇನ್ನು ಸೆಂಟ್ರಲಲ್ಲಿರುವಂಥ ಖರ್ಗೆ ಅವರು ಯಾಕೆ ನಾನು ಸಿ ಎಂ ಆಗಬಾರ್ದ, ನಾನು ದೇಶ ಆಳಿರೋನೇ, ರಾಜ್ಯ ಆಳೋದ್ರಲ್ಲಿ ಕಷ್ಟ ಇಲ್ಲ ಅಂತಾರೆ. ಅದ್ರ ಜೊತೆಗೆ ಇನ್ನು ಜಿ ಪರಮೇಶ್ವರ್ ಅವರು ನಮಗೂ ಒಂದು ಚಾನ್ಸ್ ಕೊಡಿ, ಜಾತಿ ಆಧಾರದ ಮೇಲೆ ಚಾನ್ಸ್ ಕೊಡಿ ಅಂತ ಜಾತಿ ಮುಂದಿಟ್ಕೊಂಡು ಕೇಳ್ತಾ ಇದ್ದಾರೆ. ಆದರೆ ಕೊನೆಗೆ ರಾಹುಲ್ ಗಾಂಧಿ ಅವ್ರ ಮೇಲೆ ಡಿಸಿಷನ್ ಬಿಡೋಣ ಅಂದರೆ ಅವ್ರ ಪರಿಸ್ಥಿತಿನೇ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲದೆ ಇರೋದ್ರಿಂದ ಅವ್ರೇನು ಡಿಸೈಡ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ಸಲ್ಲಂತೂ ತುಂಬ ಒದ್ದಾಟ ಗೊಂದಲ ಅನ್ನೋದು ಇದ್ದೇ ಇದೆ, ಯಾರು ಸಿ ಎಂ ಆಗಬೇಕು ಅಂತ. ಇನ್ನು ಜೆ ಡಿ ಎಸ್ ಪಾರ್ಟಿ ವಿಷಯಕ್ಕೆ ಬಂದರೆ, ಒನ್ ಆ್ಯಂಡ್ ಓನ್ಲಿ ಕಿಂಗ್ ಅಂದರೆ ಕುಮಾರಸ್ವಾಮಿ ಅವರು ಅಂತಲೇ ಹೇಳ್ಬೋದು. ಜೆ ಡಿ ಎಸ್ಸಲ್ಲಿ ಕುಮಾರಸ್ವಾಮಿ ಅವ್ರು ಬಿಟ್ಟರೆ ಸಿ ಎಂ ಕ್ಯಾಂಡಿಡೇಟೇ ಇಲ್ಲ. ನೋ ಕಾಂಪಿಟೇಷನ್ ಅನ್ನೋ ಹಾಗೆ ಸಿ ಎಂ ಕ್ಯಾಂಡಿಡೇಟ್ ಬಗ್ಗೆ ಮಾತೇ ಆಡೋಂಗಿಲ್ಲ, ಒನ್ ಆ್ಯಂಡ್ ಓನ್ಲಿ ಕುಮಾರಸ್ವಾಮಿ ಅವರು ಇನ್ ಜೆ ಡಿ ಎಸ್. ಇನ್ನು ಪ್ರಜಾಕೀಯ ಪಾರ್ಟಿಗೆ ಬಂದರೆ, ಉಪೇಂದ್ರ ಅವರು ಯಾಕೆ ನಾನು ಸಿ ಎಂ ಆಗಬಾರ್ದ, ನಾನು ಯಾವತ್ತಿದ್ರು ಸಿ ಎಂ ಏ ಅಂತಾರೆ. ಸಿ ಎಂ ಅಂದರೆ ಆ ಥರ ಅಲ್ಲ, ಕಾಮನ್ ಮ್ಯಾನು, ಚಾನ್ಸ್ ಕೊಟ್ಟರೆ ಸಿ ಎಂ ಆಗ್ತೀನಿ ಅಂತ ಕೇಳ್ತಾ ಇರೋದು ಉಪೇಂದ್ರ ಅವರು. ಯೂತ್ ಏನಾದರೂ ಮನಸ್ಸು ಮಾಡಿ ಈ ಸಲ ನೋಡೇ ಬಿಡೋಣ ಅಂತ ಪ್ರಜಾಕೀಯ ಗೆಲ್ಲಿಸ್ಬಿಟ್ರೆ ನೆಕ್ಸ್ಟ್ ಉಪೇಂದ್ರ ಅವರೇ ಸಿ ಎಮ್ಮು. ನೋಡಬೇಕು ಹೊಸ ರಾಜಕೀಯ ಯಾವ ರೀತಿ ಇರುತ್ತೆ, ಹೊಸಬ್ರು ರಾಜಕೀಯ ಪ್ರಜಾಕೀಯ ಅಂತ ಹೇಳ್ತಾ ಇದ್ದಾರೆ, ಅದು ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಅಪ್ಪಿತಪ್ಪಿ ಗೆದ್ದರೆ ಅದು ನಾವು ಮುಂದೆ ನೋಡ್ಬೋದು ಯಾವ ರೀತಿ ಇರುತ್ತೆ ಇವರ ಪ್ರಜಾಕೀಯದ ರಾಜಕೀಯ. ರವಿಕೃಷ್ಣ ರೆಡ್ಡಿ ಅವ್ರದ್ದು ಒಂದು ಪಾರ್ಟಿ, ಕೆ ಆರ್ ಎಸ್ ಪಾರ್ಟಿ ಒಂದಿದೆ. ಇನ್ನು ಅದನ್ನು ಬಿಟ್ಟರೆ ಎ ಎ ಪಿ ಪಾರ್ಟಿ, ಕೇಜ್ರಿವಾಲ್ ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಜನ ಯಾರಿಗೆ ಅವಕಾಶ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ ಸ್ವಾಮಿ, ಅವಕಾಶ ಕೊಟ್ಟಾದಮೇಲೆ ಗೊತ್ತಾಗೋದು ಯಾರಿಗೆ ಅವಕಾಶ ಕೊಟ್ಟರು ಯಾರಿಗೆ ಚಾನ್ಸ್ ಸಿಕ್ತು ಅಂತ. ಆದರೂ ಯೂತ್ ಯಾವ ಕಡೆ ಟರ್ನ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯೂತ್ ಯಾವ ಕಡೆ ಟರ್ನ್ ಆದ್ರೂ ಇನ್ ಸೀನಿಯರ್ ಸಿಟಿಸನ್ಸ್ ಅಂತೂ ಫಿಕ್ಸ್ ಆಗಿರ್ತಾರೆ, ಇಲ್ಲ ಬಿ ಜೆ ಪಿ, ಇಲ್ಲ ಕಾಂಗ್ರೆಸ್, ಇಲ್ಲ ಜೆ ಡಿ ಎಸ್ ಅಂತಲೇ ಇರ್ತಾರೆ ಹೊರತು ಹೊಸ ಪಾರ್ಟಿಗಳು ಟ್ರೈ ಮಾಡೋಣ ಅಂತಲೇ ಯೋಚನೆ ಮಾಡೋದು ಸ್ವಲ್ಪ ಕಡಿಮೆನೇ. ಅದನ್ನು ಬಿಟ್ಟರೆ ಯಾರನ್ನಾದರೂ ಆಯ್ಕೆ ಮಾಡಿ ಒಳ್ಳೆ ಪಕ್ಷನ ಆಯ್ಕೆ ಮಾಡೋಣ, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡೋಣ, ಅವರು ನಮ್ಮ ರಾಜ್ಯನ ಬೆಳೆಸೋರಾಗಿರಬೇಕು, ಆಳೋರಾಗಿರ್ಬೇಕು ಹೊರತು ಆಳು ಮಾಡೋರಾಗಿರಬಾರ್ದು. ಗೆದ್ದಾದ್ಮೇಲೆ ಇನ್ನೂ ಏನೇನು ನಡೆಯುತ್ತೋ ಗೊತ್ತಿಲ್ಲ. ಈಗಾಗಲೇ ಪಕ್ಷ ಬಿಟ್ಟು ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಜಂಪ್ ಆಗ್ತಾ ಇದ್ದಾರೆ. ಇನ್ನು ಗೆದ್ದಾದಮೇಲೆ ನನಗೆ ಈ ಸೀಟ್ ಬೇಕು, ಆ ಸೀಟ್ ಬೇಕು ಅಂತ ಯಾವ ಪಾರ್ಟಿಗೆ ಜಂಪ್ ಆಗ್ತಾರೋ ಅದು ಇನ್ನೂ ನೋಡಬೇಕಾಗಿದೆ. ಏನಾದರೂ ಆಗಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಕರ್ನಾಟಕನ ಬೆಳೆಸೋರು ಸಿ ಎಂ ಆದರೆ ಕರ್ನಾಟಕದ ಹೆಸರು ಬೆಳೆಯುತ್ತೆ, ಕನ್ನಡಿಗರ ಹೆಸರು ಬೆಳೆಯುತ್ತೆ. ಏನೇ ಆದರೂ ಒಂದು ಸಲ ಯೋಚನೆ ಮಾಡಿ, ಓಟ್ ಹಾಕಿ, ಯಾರಿಗೆ ಓಟ್ ಹಾಕ್ತಾ ಇದ್ದೀವಿ ಅಂತ ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡಿ.